ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಹಾಗೆಯೇ ನಿಮ್ಮೆಲ್ರಿಗೂ ಸ್ವಾಗತ ಬೇಸಿಗೆಯ ಅರಮನೆ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ಅಂದರೆ ಬೇ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೆಸ್ ಬೆಂಗಳೂರಿನಲ್ಲಿದೆ ಎಲ್ಲಿದೆ ಏನು ಇತಿಹಾಸ ಎಲ್ಲ ನಿಮ್ಮ ಹತ್ರ ಇವತ್ತು ನಾನು ಹಂಚ್ಕೊಳ್ತಾ ಇದ್ದೀನಿ ಹಾಗೆಯೇ ನೋಡಿ ಬ್ಯೂಟಿಫುಲ್ಲಾಗಿರೋ ಎಷ್ಟು ಸುಂದರವಾಗಿರೋ ಗಾರ್ಡನ್ ಇದೆ ಹಾಗೆಯೇ ಅಲ್ಲಿ ಕಾಣಿಸ್ತಾ ಇರೋದು ಸಮ್ಮರ್ ಪ್ಯಾಲೇಸ್ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಬೆಂಗಳೂರಿನ ಕೋಟೆಯ ಆವರಣದಲ್ಲಿ ಹದಿನೇಳುನೂರ ಎಂಬತ್ತೊಂದರಲ್ಲಿ ನವಾಬ್ ಹೈದರ್ ಅಲಿ ಖಾನ್ ಕಾಲದಲ್ಲಿ ಮರ ಹಾಗೂ ಗಾರೆಗಚ್ಚಿನ ಈ ಅರಮನೆಯ ನಿರ್ಮಾಣ ಪ್ರಾರಂಭಗೊಂಡು ತದನಂತರ ಹದಿನೇಳುನೂರ ತೊಂಬತ್ತೊಂದರಲ್ಲಿ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಪೂರ್ಣಗೊಂಡಿತು ಇದು ಬೆಂಗಳೂರು ಕೋಟೆಯೊಳಗಣ ಆವರಣದ ಶ್ರೀ ವೆಂಕಟರಮಣ ದೇವಾಲಯದ ಸನಿಹದಲ್ಲಿದೆ ನೋಡಲು ಒಂದು ಅಂತಸ್ತಿನ ಸ್ತಂಭಗಳ ಮಂಟಪದಂತೆ ಕಂಡರೂ ನೈಜ ಸ್ಥಿತಿಯಲ್ಲಿ ಎರಡಂತಸ್ತಿನ ಈ ಕಟ್ಟಡವನ್ನು ಸಮಕಾಲೀನ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಆಯತಾಕಾರದ ಕಲ್ಲಿನ ಅಧಿಷ್ಠಾನದ ಮೇಲೆ ನಿರ್ಮಿಸಲ್ಪಟ್ಟ ಈ ಕಟ್ಟಡದ ಮುಂಭಾಗದಲ್ಲಿ ಉನ್ನತವಾದ ಮರದ ಸ್ತಂಭಗಳನ್ನು ಕಲ್ಲಿನ ಪೀಠದ ಮೇಲೆ ಅಳವಡಿಸಲಾಗಿದ್ದು ಬಹುಭಾರವಾದ ಮರದ ತೊಲೆಗಳನ್ನು ಆಧರಿಸಿ ನಿಲ್ಲಿಸಲಾಗಿದೆ ಸ್ತಂಭಗಳ ನಡುವೆ ಇಂಡೋ ಇಸ್ಲಾಮಿಕ್ ಶೈಲಿಯ ಅರ್ಧ ವರ್ತುಲಗಳ ಕಮಾನುಗಳನ್ನು ಹಾಗೂ ಬೋದಿಗೆಗಳನ್ನು ಅಡವಲಿ ಅಳವಡಿಸಲಾಗಿದ್ದು ಇಡೀ ಸ್ತಂಭಗಳ ಈ ಮೊಗಸಾಲೆಯನ್ನು ಕಂದು ಹಾಗೂ ಹಳದಿ ಬಣ್ಣದ ಲೇಪನದಿಂದ ಸುಂದರಗೊಳಿಸಲಾಗಿದೆ ಅರಮನೆಯ ಗೋಡೆಗಳು ಮತ್ತು ಛತ್ತು ಪತ್ರಲತೆ ಹಾಗೂ ಬಣ್ಣದ ಚಿತ್ರಗಳಿಂದ ಅಲಂಕರಿಸಲಾಗಿದ್ದು ನೋಡಲು ಮನೋಹರವಾಗಿದೆ ಮೇಲಂತಸ್ತಿನ ಕೋಣೆಗಳಿಗೆ ಮತ್ತು ಮಧ್ಯಭಾಗದಲ್ಲಿ ಮುಂದೆ ಚಾಚಿದ ಕಟಾಂಜನ ಮಂಟಪಗಳಿಗೆ ಉತ್ತರ ಹಾಗೂ ದಕ್ಷಿಣದ ಭಾಗದಲ್ಲಿ ಪಾವಟಿಕೆಗಳು ಅಂದರೆ ಮೆಟ್ಟಿಲುಗಳಿವೆ ಈ ಕೋಣೆಗಳನ್ನು ಅಂತಃಪುರವೆಂದು ಗುರುತಿಸಬಹುದು ಕಟ್ಟಡದ ಮಧ್ಯಭಾಗದಲ್ಲಿ ಒಂದು ವಿಶಾಲವಾದ ಆಯತಾಕಾರದ ಹಜಾರವಿದ್ದು ಅದರ ಉತ್ತರ ಹಾಗೂ ದಕ್ಷಿಣ ಒಳಭಾಗದ ದಕ್ಷಿಣ ಭಾಗದಲ್ಲಿ ಕೆಳ ಅಂತಸ್ತಿಗೆ ಗೋಪುರದಂತೆ ಮುಂದೆ ಚಾಚಿದ ಕಟಾಂಜನ ಮಂಟಪವಿದ್ದು ಅವುಗಳಲ್ಲಿ ಕುಳಿತ ಸುಲ್ತಾನನು ದೈನಂದಿನ ದರ್ಬಾರ್ ನಡೆಸುತ್ತಿದ್ದನು ಇದರ ಕೆಳಭಾಗದಲ್ಲಿ ಒಂದು ಕೋಣೆ ಇದ್ದು ಪ್ರಸ್ತುತ ಇದರಲ್ಲಿ ಒಂದು ಛಾಯಾಚಿತ್ರ ಸಂಗ್ರಹಾಲಯವಿದೆ ಅರಮನೆಯ ಗೋಡೆಗೆ ಹೊಂದಿಸಿರುವ ಒಂದು ಶಾಸನದಲ್ಲಿ ಇದನ್ನು ಸಂತೋಷದ ಆವಾಸ ಹಾಗೂ ಸ್ವರ್ಗದ ವೈರಿ ಎಂದು ಕೂಡ ಬಣ್ಣಿಸಲಾಗಿದೆ ಇಷ್ಟೊಂದೆಲ್ಲ ಇದು ಟಿಪ್ಪು ಪ್ಯಾಲೇಸ್ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಸುಂದರವಾಗಿರೋ ಅರಮನೆ ಎಲ್ಲಿದೆ ಅಂತ ಅಡ್ರೆಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ವೆಂಕಟರಮಣ ದೇವಾಲಯ ಪಕ್ಕದಲ್ಲಿನೇ ತುಂಬ ಪಕ್ಕದಲ್ಲಿನೇ ಕಾಣಿಸುತ್ತೆ ನೋಡಿ ಎಷ್ಟು ಸುಂದರವಾಗಿರೋ ಬ್ಯೂ ತುಂಬಾ ಸುಂದರವಾಗಿರೋ ತುಂಬ ಬ್ಯೂಟಿಫುಲ್ಲಾಗಿರೋ ಒಂದು ಪೇಂಟಿಂಗ್ ಆಯಿತು ಮತ್ತು ಗೋಡೆಗಳಲ್ಲಿ ಅವಾಗಿನ ಪೇಂಟಿಂಗ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ತುಂಬಾ ತುಂಬ ಅಂದರೆ ತುಂಬ ಹಾಳು ಮಾಡಿದ್ದಾರೆ ಅವಶೇಷ ಮಾತ್ರ ಅನ್ ಅಂತ ಹೇಳ್ಬೋದು ಕಲ್ಲಿಂದು ನೋಡಿ ಇದೆಲ್ಲ ಮೆಟ್ಲುಗಳು ಕಲ್ಲು ಕಲ್ಲು ಇರುತ್ತಲ್ಲ ಆ ಬಂಡೆ ಕಲ್ಲುಗಳು ಮೆಟ್ಲು ಅದೆಲ್ಲನೂ ಆಮೇಲೆ ಇಲ್ಲಿ ಮರದ್ದೆಲ್ಲ ಇದೆ ಸ್ವಲ್ಪ ಹಾಗೆ ಹೀಗೆ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಇದ್ದಾರೆ ಗೌರ್ಮೆಂಟ್ ಅವರು ಏನಾದರೂ ಪೇಂಟಿಂಗ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಆಲ್ರೆಡಿ ಅದು ಹೋಗ್ಬಿಟ್ಟಿದೆ ನೋಡಿ ಹೊರಗಡೆ ವ್ಯೂ ಈ ಕಿಟಕಿಯಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ತಂಪಾಗಿದೆ ಮಾತ್ರ ತುಂಬಾ ತಂಪಾಗಿದೆ ಹಾಗೆಯೇ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಈ ಕಡೆಯಿಂದ ಚೈನೀಸ್ ಲ್ಯಾಂಡ್ಸ್ಕೇಪ್ ಗಾರ್ಡನ್ ಅಂತ ಕೂಡ ಇದು ತುಂಬಾ ಫೇಮಸ್ ಆಗಿದೆ ಯುನೆಸ್ಕೋನಲ್ಲಿ ಇದು ಲಿಸ್ಟ್ ಆಗಿದೆ ವರ್ಲ್ಡ್ ಹೆರಿಟೇಜಲ್ಲಿ ಅಂತ ಕೂಡ ಹೇಳ್ಬೋದು ನೋಡಿ ಹಾಗೆ ಸುಂದರವಾಗಿರೋ ಪೇಂಟಿಂಗ್ ಇವಾಗಲೂ ಕೂಡ ಅವತ್ತಿನ ಕತೆ ಕೂಡ ಹೇಳ್ತಾ ಇದೆ ಎಷ್ಟು ಸುಂದರವಾಗಿರೋ ಪೇಂಟಿಂಗ್ ಇದೆ ಅಂದರೆ ಇದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ರೆ ನೆನ್ನೆ ತಾನೇ ಇದು ಅರಮನೆ ರೆಡಿ ಆಗಿದೆ ಏನೋ ಅನ್ನೋ ಅಷ್ಟು ಬ್ಯೂಟಿಫುಲ್ ಆಗಿರ್ತಾ ಇತ್ತು ಹಾಗೆಯೇ ನಾವು ಕೂಡ ಕೆಲವೊಂದು ಫೋಟೋಗಳ್ನ ತಗೊಂಡಿದ್ದೀವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅರಮನೆ ಮಾತ್ರ ನೋಡೋಕೆ ಎರಡು ಕಣ್ಣು ಸಾಲದು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಮೂಕ ವಿಸ್ಮಿತರಾಗಿ ಹೋಗ್ತೀವಿ ನೋಡ್ತಾ ಇದ್ದರೆ ಅವಾಗಿನ ಒಂದು ಕಾಲ ಹೇಗಿರ್ಬೇಕ ಹೇಗಿತ್ತಪ್ಪ ಹೇಗಿರ್ತಾಯಿದ್ರು ಜನ ಇಷ್ಟು ದೊಡ್ಡ ದೊಡ್ಡ ಅರಮನೆಗಳು ಇದನ್ನೆಲ್ಲ ಹೇಗೆ ಅವಾಗೆಲ್ಲ ಟೆಕ್ನಾಲಜಿ ಇರಲಿಲ್ಲ ಒಂದು ಏನು ಡಿಜಿಟಲ್ ಒಂದು ಏನೂ ಇರಲಿಲ್ಲ ಒಂದು ಮೊಬೈಲ್ ಇರಲಿಲ್ಲ ಒಂದು ಲ್ಯಾಪ್ಟಾಪ್ ಇರಲಿಲ್ಲ ಆದ್ರೂ ಎಷ್ಟು ಸುಂದರವಾಗಿರೋ ಪೇಂಟಿಂಗ್ ಇವತ್ತುವರೆಗೂ ಹಾಗೇನೇ ಇದೆ ಮಳೆ ಬರಲಿ ಬಿಸಿಲು ಜನಗಳೆಲ್ಲ ಆಲ್ರೆಡಿ ತುಂಬ ಹಾಳು ಮಾಡಿ ಬರೀ ಅವ್ರ ಹೆಸರುಗಳನ್ನೇ ಅಲ್ಲಿ ಬರೆದಿದ್ದಾರೆ ಸಿಕ್ಕ ಹಾಗೆ ಸಿಕ್ಕಾಪಟ್ಟೆ ಹೆಸರುಗಳ್ನ ಬರೆದಿದ್ದಾರೆ ನೋಡಿ ಎಷ್ಟು ಗೋಡೆನಲ್ಲಿ ಇರೋ ಸಣ್ಣ ಸಣ್ಣ ಗೂಡುಗಳು ಏನಿದೆಯಲ್ಲ ದೀಪ ಇಡೋಕ್ಕೆ ಬಹುಶಃ ಆವಾಗೇನು ಕನ್ನಡಿಗಳು ಇಡ್ತಾಯಿದ್ರು ರಾಣಿರು ಸಮ್ಮರ್ಗೆ ಅಂತ ಇಲ್ಲಿ ರೆಸ್ಟ್ಗೆ ಅಂತ ಬರ್ತಾಯಿದ್ರು ಅವಾಗೆಲ್ಲ ಟಿಪ್ಪು ಸುಲ್ತಾನ್ ಇರೋದೆಲ್ಲ ಮೈಸೂರಲ್ಲಿ ಅಲ್ವಾ ಶ್ರೀರಂಗಪಟ್ಟಣ ಮೈಸೂರು ಸೊ ಅವರು ಅವಾಗ ಅವಾಗ ಓಡಾಡೋಕ್ಕೆ ಅಲ್ಲಿರೋದಕ್ಕೆ ತಮ್ಮ ತಮ್ಮ ಒಂದು ಏನದು ಸಮ್ಮರ್ ಪ್ಯಾಲೇಸ್ಗಳ್ನ ವೆದರ್ ಚೇಂಜ್ ಆದಾಗ ಇಲ್ಲಿ ಬಂದು ಇಲ್ಲಿರೋದಕ್ಕೆ ಓಡಾಡೋದಕ್ಕೆ ಅವರ ರಾಜ್ಯ ಆಡಳಿತ ನಡೆಸೋದಕ್ಕೆ ರಾಣಿಯರಿಗೆ ಒಂದು ಅನುಕೂಲನೂ ಮೇ ಬಿ ಸ್ವಲ್ಪ ಚೇಂಜ್ ಇರ್ಬೋದು ಅಂತ ಏನಾದರೂ ಇರುತ್ತಲ್ವ ಎಷ್ಟು ಸುಂದರವಾಗಿದೆ ಅಂದರೆ ತುಂಬಾ ಸುಂದರವಾಗಿದೆ ಬೆಂಗಳೂರಲ್ಲಿ ಇರೋರು ಇದ್ದರೆ ಯಾರಾದರೂ ಹೋಗಿ ಬನ್ನಿ ನಾವು ಹೋದಾಗ ಮಾತ್ರ ನಮ್ಮ ಟೈಮ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ರಶ್ ಇರಲಿಲ್ಲ ರಶ್ ಇದ್ದಿದ್ರೆ ನಾನು ಇಷ್ಟೊಂದೆಲ್ಲ ನೀಟಾಗಿ ವ್ಲಾಗ್ನ ಶೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಎಷ್ಟು ಸುಂದರವಾಗಿ ಇದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವುಡ್ ಮಾತ್ರ ಆವಾಗಿನ ಕಾಲದ್ದು ಒರಿಜಿನಲ್ ವುಡ್ಡು ನೀವು ನೋಡಬೇಕು ಅದು ಹೋಗಿನೇ ನೋಡಬೇಕು ನಾನು ಹೇಳಿದರೆ ಗೊತ್ತಾಗಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ ಹಾಗೇ ಇದು ಇರೋದು ಎಲ್ಲಿ ಅಂದರೆ ಬೆಂಗಳೂರು ನಗರದ ಕೆ ಆರ್ ಮಾರ್ಕೆಟ್ ಹತ್ರನೇ ಬರುತ್ತೆ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಇದೆ ಅದಕ್ಕೆ ಪಕ್ಕದಲ್ಲಿನೇ ಅಂದರೆ ಒಂದೇ ಕಾಂಪೌಂಡ್ ಅಂತಲೇ ಹೇಳ್ಬೋದು ವೆಂಕಟೇಶ್ವರ ಸ್ವಾಮಿ ಪಕ್ಕದ ಕಾಂಪೌಂಡ್ಗೆ ಇದು ಜಾಯಿಂಟ್ ಆಗಿದೆ ಅಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಕಾಣಿಸುತ್ತೆ ಕೆ ಆರ್ ಮಾರ್ಕೆಟಲ್ಲಿ ಕೆ ಆರ್ ರೋ ಮಾರ್ಕೆಟಲ್ಲಿ ಇದು ಎದುರುಗಡೆ ಕಾಣಿಸುತ್ತೆ ಅಲ್ಲಿ ವಾಣಿ ವಿಲಾಸ ಹಾಸ್ಪಿಟಲ್ ಕೂಡ ಇದೆ ಆಮೇಲೆ ವಿಕ್ಟೋರಿಯಾ ಹಾಸ್ಪಿಟಲ್ಲು ವಾಣಿ ವಿಲಾಸ ಹಾಸ್ಪಿಟಲ್ ಆಪೋಸಿಟೇ ಇದೆ ಇದ್ರ ಅಪೋಸಿಟೇ ಇದೆ ನಾನು ನಾನು ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ ಟ್ವೆಂಟಿ ಟೂ ಇಯರ್ಸ್ ಮೇಲೇ ಆಗೋಗಿದೆ ಇಪ್ಪತ್ತೆರಡು ವರ್ಷ ಮೇಲೇ ಆಗಿದೆ ಫಸ್ಟ್ ಟೈಮ್ ನಾನು ಈ ಇಲ್ಲಿ ಬಂದಿರೋದು ಅಂದರೆ ಕೆ ಆರ್ ಮಾರ್ಕೆಟು ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ತಿರ ಆಮೇಲೆ ಇನ್ನೂ ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದರೆ ನೋಡೋ ಪ್ಲೇಸ್ ಪ್ರೇಕ್ಷಣೀಯ ಸ್ಥಳ ಬಗ್ಗೆ ಇದು ಮಾತ್ರ ನೋಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದರೆ ಅಲ್ಲಿ ಗೈಡ್ ಯಾರೂ ಇಲ್ಲ ಇದೊಂದು ತುಂಬ ಬೇಜಾರಾಗುತ್ತೆ ಹೇಳೋರು ಯಾರಾದರೂ ಗೈಡ್ಗಳಿರಬೇಕು ಅದ್ರ ಬಗ್ಗೆ ವಿವರಣೆ ಕೊಡೋದಕ್ಕೆ ಏನು ಎತ್ತ ಅಂತ ನಾವೇ ಏನಾದರೂ ನಮಗೆಷ್ಟು ಗೊತ್ತಿರುತ್ತೋ ಅಷ್ಟು ಮಾತ್ರ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗಬಹುದು ಅಷ್ಟೇ ನಾನು ನನಗೆ ಎಷ್ಟು ಸಾಧ್ಯನೋ ತುಂಬ ಸುಂದರವಾಗಿಯೇ ನಾನು ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಇದು ಬರೋದು ಕೆ ಆರ್ ಮಾರ್ಕೆಟ್ ರೋಡಲ್ಲಿ ಕೆ ಆರ್ ಮಾರ್ಕೆಟ್ ರೋಡ್ ವಾಣಿ ವಿಲಾಸ ಹಾಸ್ಪಿಟಲ್ ಆಪೋಸಿಟ್ ಬರುತ್ತೆ ಸೊ ಅಲ್ಲಿ ಇನ್ನೂ ನೋಡ್ಕೊಂಡು ಹೋಗಬೇಕಾಗಿರೋ ಪ್ಲೇಸಸ್ಗಳಂದರೆ ನೋಡಿ ಮೆಟ್ಲು ಎಲ್ಲ ಬಂಡೇಕಲ್ ಮೆಟ್ಲುಗಳು ಇವೆಲ್ಲ ರೂಮ್ಗಳು ಇದ್ದವು ಅವಾಗೆಲ್ಲನೂ ಏನೇನಿತ್ತು ಅಂತ ಗೊತ್ತಿಲ್ಲ ಏನಿತ್ತು ಅಂತ ಗೊತ್ತಿಲ್ಲ ಮಹಾರಾಣಿ ಏನು ಒಂದು ವಿಶ್ರಾಂತಿ ಗ್ರಹ ಇರುತ್ತೆ ಸಭಾ ಮಂಟಪ ಇಲ್ಲಿ ಈ ಮಧ್ಯದಲ್ಲಿ ಕಟಾಂಜನ ಥರ ಒಂದು ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ನೋಡಿದ್ವಿ ನಾವು ಒಂದು ಅರ್ಧ ಗಂಟೆ ನನಗಂತೂ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲಿಲ್ಲ ನನಗೆ ಬಿಟ್ಟು ಹೋಗೋಕೆ ಮನಸ್ಸಾಗಲಿಲ್ಲ ಅದು ಎಷ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳು ಏನು ಊಡ್ಡು ಅಂತ ಗೊತ್ತಿಲ್ಲ ತುಂಬ ಸಿಕ್ಕಾಪಟ್ಟೆ ಇವಾಗ ಸಿಗಲ್ಲ ಆ ಮರ ಏನಲ್ಲಿ ಬಳಸಿದಾರಲ್ಲ ಕಟ್ಟಡಕ್ಕೆ ಇದು ಸಿಗಲ್ಲ ಇದೇ ನೋಡಿ ಟಿಪ್ಪು ಸುಲ್ತಾನರ ಸಮ್ಮರ್ ಪ್ಯಾಲೆಸ್ ಅರಮನೆ ಅಂತ ಹೇಳ್ಬೋದು ನೀವು ಸಾಧ್ಯವಾದರೆ ಮಕ್ಕಳನ್ನ ಕರ್ಕೊಂಡು ಒಂದು ಸಾರಿ ಹೋಗಿ ಬನ್ನಿ ಇವಾಗೆಲ್ಲ ಏನು ಓಲಾ ಊಬರ್ ಇದೆ ಬಸ್ಗಳು ಎಲ್ಲ ಫ್ರೀ ಇರುತ್ತೆ ಹೋಗಿ ಬನ್ನಿ ನಾವು ಹೋದಾಗ ಟ್ಯೂಸ್ಡೇ ಮಂಗಳವಾರ ನಮಗೇನು ರಶ್ ಇರಲಿಲ್ಲ ಇದೇ ನೋಡಿ ಕೆ ಆರ್ ಮಾರ್ಕೆಟು ಕೃಷ್ಣರಾಜೇಂದ್ರ ಮಾರುಕಟ್ಟೆ ಸೊ ಇವಾಗ ನಾವು ಅಲ್ಲಿ ಬ್ಯಾಂಗ್ಳೂರು ಫೋರ್ಟ್ ಬರುತ್ತೆ ಸೊ ಅದನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಬೆಂಗಳೂರಿನ ಕೋಟೆ ಬೆಂಗಳೂರು ಕಿಲಾ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಜ ಕೆಂಪೇಗೌಡರು ಬೆಂಗಳೂರಿನಲ್ಲಿ ನೂರ ಮೂವತ್ತೆರಡರಲ್ಲಿ ಮಣ್ಣಿನ ಕೋಟೆ ಕಟ್ಟಿ ಆಧುನಿಕ ಬೆಂಗಳೂರಿನ ಉದಯಕ್ಕೆ ಕಾರಣಕರ್ತರಾದರು ನಂತರ ಹದಿನೇಳುನೂರ ಅರವತ್ತೊಂದರಲ್ಲಿ ಹೈದರಲ್ಲಿ ಮಣ್ಣಿನ ಕೋಟೆಯ ಬದಲಿಗೆ ಕಲ್ಲಿನ ಕೋಟೆಯನ್ನು ಕಟ್ಟಿದರು ಆರಂಭದಲ್ಲಿ ನೂರ ಮೂವತ್ತೇಳರಲ್ಲಿ ಮಣ್ಣಿನಿಂದ ನಿರ್ಮಿಸಲಾಯಿತು ನಂತರ ನೂರ ಐವತ್ತೊಂದರಲ್ಲಿ ಗ್ರನೈಟ್ ಕಲ್ಲಿನಿಂದ ನವೀಕರಿಸಲಾಗಿದೆ ಹಿರಿಯ ಕೆಂಪೇಗೌಡ ಶಾಲಿ ವಾಹನ ವರ್ಷ ಹದಿನಾಲ್ಕುನೂರ ಐವತ್ತೊಂಬತ್ತರ ಶುಕ್ರವಾರದಂದು ಬೆಂಗಳೂರು ಕೋಟೆ ಮತ್ತು ಪೇಟೆಗಳ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದರು ಅದು ನಾಲ್ಕು ಮೈಲಿ ಸುತ್ತಳತೆಯ ನಾಲ್ಕು ಬತೇರಿಯ ಒಂಬತ್ತು ದ್ವಾರಗಳ ಅಂಡಾಕಾರದ ಕೋಟೆ ಹದಮಾಡಿದ ಮಣ್ಣಿನಿಂದ ಮಣ್ಣಿನ ಹೆಂಟೆಗಳಿಂದ ನಿರ್ಮಿಸಿದ್ದು ಒಳ ಹಾಗೂ ಹೊರಭಾಗದಲ್ಲಿ ದಿಂಡುಗಲ್ಲಿನ ಒತ್ತಾಸೆ ಆ ಕಾಲಕ್ಕೆ ಅದು ಬಯಲು ಸೀಮೆಯ ದೊಡ್ಡ ಕೋಟೆ ಅರಮನೆ ಆವರಣಕ್ಕೆ ಹೊಂದಿಕೊಂಡಂತೆ ಚಿಕ್ಕಪೇಟೆ ಮತ್ತು ದೊಡ್ಡಪೇಟೆ ಎಂಬ ಎರಡು ಪೇಟೆಗಳು ಇವೆ ಈಗಿನ ಚಿಕ್ಕಪೇಟೆ ವೃತ್ತದ ಬಲಿ ಅರಮನೆ ಅದರ ಸುತ್ತಮುತ್ತ ಭೈರವೇಶ್ವರ ಶ್ರೀ ವೆಂಕಟರಮಣ ಸೋಮೇಶ್ವರ ಶ್ರೀರಂಗನಾಥ ಕಾಳಂಬ ಕೋದಂಡಸ್ವಾಮಿ ದೇವಾಲಯಗಳು ರಾಜಮನೆತನದ ಮನೆ ಅಗ ಅಗತ್ಯ ಸೈನಿಕರ ಮನೆ ಅಂಗಡಿ ಮುಂಗಟ್ಟು ಪೇಟೆ ಮೊದಲಾದವು ಧರ್ಮರಾಯಸ್ವಾಮಿ ಕಾಳಮ್ಮ ಆಂಜನೇಯ ಸ್ವಾಮಿ ಚೌಡೇಶ್ವರಿ ವೆಂಕಟೇಶ್ವರ ಚನ್ನಿಗರಾಯಸ್ವಾಮಿ ಕೇಶವಸ್ವಾಮಿ ಶ್ರೀರಂಗನಾಥ ಶ್ರೀಕೃಷ್ಣ ಕಾಶಿ ವಿಶ್ವೇಶ್ವರ ಬಸವೇಶ್ವರ ಈ ಎಲ್ಲ ದೇವಾಲಯಗಳು ಇವಾಗ ಅಲ್ಲಿ ಇದ್ದಾವೆ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲ ಹತ್ತಿರವಾಗಿರೋದು ದ್ರೌಪದಮ್ಮನ ದೇವಸ್ಥಾನ ಇದೆ ಆಮೇಲೆ ಇದು ನೋಡಿ ಗಣೇಶನ ದೇವಸ್ಥಾನ ನಾನು ಏನು ಗಣೇಶನ ಹಬ್ಬ ಮಾಡೋಕ್ಕಾಗ್ಲಿಲ್ಲ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಕಲ್ಲಿನ ಕೋಟೆ ಇದೆ ಅಂದರೆ ತುಂಬ ಸುಂದರವಾಗಿರೋ ಕಲ್ ಕಲ್ಲಿನ ಕೋಟೆ ಇದೆ ನೀವು ಆದರೆ ಒಂದ್ಸಾರಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಬನ್ನಿ ಇದು ಅವಾಗಿಂದ ಗಣೇಶನ ದೇವಸ್ಥಾನ ಗಣೇಶ ಹಬ್ಬ ಇರೋದ್ರಿಂದ ಮೋಸ್ಟ್ಲಿ ಅದಕ್ಕೆ ಪೂಜೆ ಮಾಡಿ ಬೀಗ ಹಾಕಿದ್ದಾರೆ ಅಂದ್ಕೊಳ್ತೀನಿ ಕೋಟೆನಲ್ಲಿ ಆ ಕಡೆ ಈ ಕಡೆ ಜೈಲ್ಗಳು ಕೂಡ ಇದೆ ಆವಾಗ ಏನು ಯಾರನ್ನಾದರೂ ಅಂದರೆ ಏನಾದರೂ ಅಪರಾಧಿಗಳ್ನ ಕೂಡ ಹಾಕೋದಕ್ಕೆ ಇತ್ತೇನೋ ಅಂತ ಗೊತ್ತಿಲ್ಲ ಬಟ್ ಅದು ಮಾತ್ರ ಗೊತ್ತಾಗುತ್ತೆ ತುಂಬ ಹೈಟ್ ಇದೆ ಗೋಡೆ ಸಿಕ್ಕಾಪಟ್ಟೆ ಹೈಟ್ ಇದೆ ಇಲ್ಲಿನೂ ಅಷ್ಟೇ ಯಾರೂ ಇದ್ರ ಬಗ್ಗೆ ಏನಾದರೂ ವಿವರಣೆನೇ ಕೊಡೋದಕ್ಕೆ ಗೈಡ್ಗಳು ಯಾರೂ ಇಲ್ಲ ಬರೀ ಅಲ್ಲಿ ನೋಡ್ಕೊಳ್ಳೋರಿದ್ದಾರೆ ಸೆಕ್ಯೂರಿಟಿರಿದ್ದಾರೆ ಅಷ್ಟೇ ಮತ್ತು ಇನ್ಯಾರೂ ಇಲ್ಲ ಗೌರ್ಮೆಂಟ್ ಸರ್ಕಾರ ಏನಿದೆ ಅಲ್ಲಿ ಸ್ವಲ್ಪ ಏರಾದರೂ ವಿವರಣೆ ಕೊಡೋರನ್ನ ಅದೆಲ್ಲನೂ ಮಾಡಬೇಕು ಹಾಗೆ ಮೇಂಟೆನೆನ್ಸ್ ಕೂಡ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲದೆ ನೋಡಿ ಇವೆಲ್ಲ ಅಲ್ಲಿ ಆ ಕಡೆ ಪಕ್ಕದಲ್ಲಿ ಜೈಲಿತ್ತು ಸೊ ಇವತ್ತೂ ಅಷ್ಟೇ ಇಲ್ಲಿ ಬಂದಾಗ್ಲೂ ಅಷ್ಟೊಂದೇನು ರಶ್ ಇರಲಿಲ್ಲ ಅಂತಲೇ ಹೇಳ್ಬೋದು ಏನಂದರೆ ಟೂರಿಸ್ಟ್ಗಳು ಬಂದವರು ಗೋಡೆ ಮೇಲೆಲ್ಲ ಗೀಚಿ ಗೀಚಿ ಅಸಹ್ಯ ಮಾಡಿ ಹೋಗ್ತಾರೆ ಅದೊಂದು ನೋಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ನೋಡಿ ಈ ಈ ಕಡೆಯಿಂದ ಹೀಗೆ ಬಂದರೆ ಗುಹೆ ಥರ ಇದೆ ಏನಕ್ಕೆ ದಾರಿ ಮಾಡಿದಾರೋ ಅದು ಗೊತ್ತಿಲ್ಲ ಈ ಪಿಲ್ಲರ್ ಯಾಕೆ ಇಲ್ಲಿ ಬಂದಿದೆ ಇದು ಗೊತ್ತಿಲ್ಲ ನಮ್ಗೆ ಏನು ಗೊತ್ತಾಗುತ್ತೆ ನಾನು ಮಾತ್ರ ನನಗೆ ಎಷ್ಟು ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾ ಇದೆ ಅಂದ್ರೆ ಯಾರಾದರೂ ಹೇಳಿದರೆ ಇದು ಇದು ಅಂತ ನಮಗೆ ಖುಷಿಯಾಗಿರೋದು ನೋಡಿ ಮೂರು ಮೀನುಗಳು ಒಂದೇ ಡ್ರಾಯಿಂಗು ಮೂರು ಮೀನಿದೆ ಅದು ಒಂದೇ ಮೀನ್ ಥರನೇ ಕಾಣಿಸುತ್ತೆ ಈ ಈ ಮೀನು ಫೇಸ್ ಬರುತ್ತೆ ಫೇಸ್ ಇರೋದು ಒಂದೇ ಇದೆಲ್ಲ ಹೇಗೆ ಏನು ಅನ್ನೋದು ಏನೂ ಗೊತ್ತಾಗಲಿಲ್ಲ ಈ ಬಂಡೆ ಕಲ್ಲುಗಳ ಮೇಲೆ ಗ್ರನೇಟ್ ಕಲ್ಲುಗಳು ಅಂತಲೇ ಹೇಳ್ಬೋದು ಇಂಟರ್ಲಾಕ್ ಸಿಸ್ಟಮಲ್ಲಿ ಕಟ್ಟಿರೋದು ಅಂದ್ಕೊಳ್ತೀನಿ ನಾನು ಯಾವತ್ತೂ ಹೋಗೇ ಇರಲಿಲ್ಲ ಈ ಕೋಟೆ ಎಲ್ಲನೂ ನೋಡೋದಕ್ಕೆ ನಾನು ಇಷ್ಟು ವರ್ಷದ ಮೇಲೆ ಫಸ್ಟ್ ಟೈಮು ನಾನು ಇದು ಇದ್ರ ಪಕ್ಕನೇ ವಿಕ್ಟೋರಿಯಾ ಹಾಸ್ಪಿಟಲ್ ಬರುತ್ತೆ ಇದ್ರ ಪಕ್ಕದಲ್ಲೇ ಅಂದರೆ ಪಕ್ಕದಲ್ಲಿ ಇದು ಗೇಟ್ ಪಕ್ಕನೇ ಇದೆ ಮೇನ್ ಗೇಟ್ ಪಕ್ಕನೇ ಇದೆ ಸೊ ಇವತ್ತೇ ಬಂದಿದ್ದು ನಾನು ನೋಡಿ ಇಲ್ಲಿ ಶಿವನದು ಇಲ್ಲಿ ಕಲ್ ಮೇಲೆ ಶಿವನ್ ವಿಗ್ರಹ ಇದೆ ಹಾಗೆಯೇ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡಿ ಒಳ್ಳೆ ಕಮೆಂಟ್ ಕೊಡಿ ನಿಮಗೆ ಇಷ್ಟ ಆಗಿದರೆ ಇನ್ನು ನನಗೆ ಆಗುತ್ತೆ ಒಳ್ಳೆಯ ಐತಿಹ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳನ್ನ ಶೇರ್ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಈ ಪಕ್ಕದಲ್ಲಿ ಎರಡು ಕಾಣಿಸ್ತಾ ಇದೆಯಲ್ಲ ಗೂಡುಗಳ್ ಥರ ಅದೇ ಅಪರಾಧಿಗಳನ್ನ ಅಲ್ಲಿ ಹಾಕೋದಕ್ಕೆ ಕೂಡ್ ಹಾಕೋದಕ್ಕೆ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಇದು ಜೈಲ್ಗಳು ಅಂತ ಆವಾಗಿನ ಕಾಲದ್ದು ಈ ಬಾಗಿಲಂತೂ ಹೇಗಿದೆ ಅಂದರೆ ಗೊತ್ತಾ ನೀವು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ದೊಡ್ಡ ತುಂಬ ಹೆವಿ ವೇಯ್ಟು ಮರದ ಬಾಗಿಲು ಅವಾಗಿನ ಕಾಲದ ಮರ ಹೇಗಿದೆ ಅಂದರೆ ನಿಜವಾಗ್ಲೂ ಇದೆಲ್ಲ ಹೇಗೆ ಅವರೆಲ್ಲ ಮಾ ಮಾಡ್ತಾಯಿದ್ರು ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳ್ನ ಕಟ್ಟೋದು ಅದೆಲ್ಲನೂ ಅಂತಲೇ ಆಶ್ಚರ್ಯ ಆಗುತ್ತೆ ಎಲ್ಲ ಇಂಟರ್ಲಾಕ್ ಸಿಸ್ಟಮಲ್ಲಿ ಸ್ಟೋನ್ಗಳು ಕಟ್ಟಡಗಳು ಅಲ್ಲಿ ಅಂದ್ರೆ ಕೋಟೆ ಒಳಗಡೆ ಗಣೇಶನ ದೇವಸ್ಥಾನ ಮಾತ್ರ ಇದೆ ಅದು ಬಿಟ್ಟರೆ ಇಷ್ಟೇನೆ ಇರೋದು ನೋಡೋದಿಕ್ಕೆ ಇದೆ ಈ ಒಂದು ಸುಂದರವಾಗಿರೋ ಒಂದು ಕೋಟೆ ಮಾತ್ರ ಕಾಣಿಸುತ್ತೆ ಗ್ರೀನ್ ಗಾರ್ಡನ್ ಕಾಣಿಸುತ್ತೆ ಗಾರ್ಡನ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಮೇಂಟೈನ್ ಮಾಡ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಹೊರಗಡೆ ಮೇನ್ ಗೇಟಲ್ಲಿ ತುಂಬ ಗಲೀಜು ಗಲೀಜಾಗಿದೆ ತುಂಬಾ ಇದು ಆಗಿರದೆ ಅಲ್ಲಿ ಸ್ವಲ್ಪ ಕ್ಲೀನಾಗಿ ಮೇಂಟೇನ್ ಮಾಡಿ ಸ್ವಲ್ಪ ಬೋರ್ಡ್ಗಳು ಇತಿಹಾಸದ ಬಗ್ಗೆ ಎಲ್ಲ ಬರೆದು ಹಾಕಿ ಏನಾದರೂ ಒಂದು ಚೆನ್ನಾಗಿ ಮಾಡಬೇಕು ಅಂತಲೇ ನನಗೆ ಅನಿಸಿರೋ ಅನಿಸಿಕೆ ಯಾಕೆಂದರೆ ಇಲ್ಲಿಂದ ನೋಡಿ ಈ ಗೇಟಿಂದ ಬಲ್ಗಡೆ ಸೈಡು ಅಂದರೆ ನಿಮ್ಮ ಬಲ್ಗೈ ಸೈಡು ವಿಕ್ಟೋರಿಯಾ ಹಾಸ್ಪಿಟಲ್ ಇದೆ ಸೊ ಇನ್ನು ಈ ಮೇನ್ ಗೇಟ್ ಮುಂದೆ ಸ್ವಲ್ಪ ನೀಟಾಗಿ ಗೇಟೆಲ್ಲನೂ ಚೆನ್ನಾಗಿ ಸ್ವಲ್ಪ ಏನಾದರೂ ರಿನೋವೇಟ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಒಳ್ಳೆಯದು ಅಂತಲೇ ನನಗೆ ಅನಿಸುತ್ತೆ ಯಾಕೆಂದರೆ ಇದನ್ನು ಬೆಂಗಳೂರಿಗೆ ಬೆಂಗಳೂರು ಫೋರ್ಟ್ ಅಂದರೆ ಅದು ಮೇನ್ ಅದು ಇದು ಅಲ್ವಾ ಅಟ್ರಾಕ್ಷ ಇದು ನೋಡಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ದ್ರೌಪದಮ್ಮ ಸ್ವಾಮಿ ದೇವಸ್ಥಾನ ದ್ರೌಪದಮ್ಮನ ದೇವಸ್ಥಾನ ನೋಡಿ ಸೂರ್ಯ ಬಿಸಿಲು ಬಂತಿದೆ ಇದು ನಗರ್ತ್ ಪೇಟ್ ತಿಗಳರ್ ಪೇಟ್ ಅಂತ ಹೇಳ್ತಾರಲ್ಲ ಅಲ್ಲಿದೆ ಅಲ್ಲಿ ಇವಾಗ ಅಲ್ಲಿ ಪಕ್ಕದಲ್ಲೇ ಇರೋದು ಅಂದರೆ ಬೆಂಗ್ಳೂರು ಫೋರ್ಟ್ ಇದಕ್ಕೆ ತುಂಬ ಪಕ್ಕದಲ್ಲೇ ಇದೆ ಸೊ ಬೆಂಗಳೂರು ಏನಂದರೆ ಕೆಂಪೇಗೌಡರ ಒಂದು ಕನಸು ಒಂದು ಕೂಸು ಒಂದು ಆಸ್ತಿ ಬೆಂಗಳೂರು ಕೆಂಪೇಗೌಡರ ಇಡ್ತೀನಿ ನೋಡಿ ಹಾಗೆಯೇ ಕಟ್ಟಡಗಳು ಇದೆ ಅವಶೇಷಗಳಿದೆ ಆದರೆ ಕಟ್ಟಿದವರು ಕಟ್ಟಿಸಿದವರು ಯಾರೂ ಇಲ್ಲ ಆ ಇಮಾರತ್ಗಳು ಆ ಕಟ್ಟಡಗಳು ಏನು ಅಂದರೆ ಅವತ್ತಿನ ಕತೆಗಳನ್ನು ಹೇಳ್ತವೆ ಅವಾಗಿನ ಜನ ಜೀವನ ಹೇಗಿತ್ತು ಮಹಾರಾಣಿಯರು ಹೇಗಿರ್ತಾಯಿದ್ರು ರಾಜರು ಹೇಗಿರ್ತಾಯಿದ್ರು ಕುದುರೆಗಳು ಆನೆಗಳಿಗೆ ಕಟ್ಟೋದಿಕ್ಕೆ ಒಂದು ಜಾಗಗಳು ಪ್ರತಿಯೊಂದೂ ಎಷ್ಟು ಅವ್ರಿಗೆ ಅವಾಗ ಈಗಿಂದೇನು ಏನು ಟೆಕ್ನಾಲಜಿ ಇಲ್ಲ ನಿಜವಾಗ್ಲೂ ಕಂಪೇರ್ ಮಾಡಿದ್ರೆ ಇವಾಗಿಂದು ನಾಲೆಡ್ಜು ಟೆಕ್ನಾಲಜಿ ಏನಂತ ಗೊತ್ತಿಲ್ಲ ಎಷ್ಟು ಹಂಪಿದಾಗಲಿ ಆಮೇಲೆ ರಾಜಸ್ಥಾನು ಅಲ್ಲಿ ಎಲ್ಲ ಜೈಪುರು ರಾಜಸ್ಥಾನದಲ್ಲಿರೋ ಪ್ಯಾಲೇಸ್ಗಳು ನೋಡೋದಕ್ಕಂತೂ ಎರಡು ಕಣ್ಣು ಸಾಕಾಗಲ್ಲ ಅದೂ ಅಷ್ಟೇ ಅವರೆಲ್ಲ ಧರಿಸ್ತಾ ಇರೋ ಬಟ್ಟೆಗಳು ಕೂಡ ಹಾಗೆಯೇ ತುಂಬಾ ಅಲ್ಲಿ ಎಲ್ಲ ಪ್ರತಿಯೊಂದನ್ನು ಹಾಗೆಯೇ ಇಟ್ಟಿದ್ದಾರೆ ಆಮೇಲೆ ಗೈಡ್ ಎಲ್ಲ ಹೇಳ್ತಾರೆ ಅಲ್ಲಿ ಅಲ್ಲಿ ಗೌರ್ಮೆಂಟ್ ಕೂಡ ಚೆನ್ನಾಗಿ ಅದನ್ನು ಮತ್ತೆ ಏನಂದ್ರೆ ಪ್ರೊಟೆಕ್ಷನ್ ಕೂಡ ಹಾಗೆಯೇ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಲ್ಲಿ ಹವಾಮಹಲ್ ಅಂತ ಇದೆ ತುಂಬಾ ಇದ್ದಾವೆ ರಾಜಸ್ಥಾನ್ ಜೈಪುರಿಗೆಲ್ಲ ಜೈಸಲ್ಮೇರೆಲ್ಲ ಹೋದ್ರಂತೂ ಅಲ್ಲೂ ನೋಡೋ ಪ್ಲೇಸಸ್ ತುಂಬ ಇದ್ದಾವೆ ನಮ್ಮ ಬೆಂಗಳೂರು ಯಾವುದಕ್ಕೂ ಏನೂ ಕಡಿಮೆ ಇಲ್ಲ ಏನಂದರೆ ನಾವು ಬೆಂಗಳೂರಿನ ಸೌಂದರ್ಯನ ಬೆಂಗಳೂರಿನ ಆರೋಗ್ಯನ ನಾವು ನೋಡಿಕೊಂಡು ಹೋಗಬೇಕು ಅಂತಲೇ ನನಗೊಂದು ಅನಿಸಿಕೆ ಒಂದು 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 ಕಾಳಜಿ ನಮ್ಮ ಬೆಂಗಳೂರು ಮೇಲೆ ನಮ್ಮ ಬೆಂಗಳೂರಿದು ಅನ್ನೋದು ಒಂದು ನನಗೆ ಕಾಳಜಿ ನನಗೆ ಒಂದು ಪ್ರೀತಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆಯೇ ಇವಾಗ ಕಂಟಿನ್ಯೂಸ್ ಆಗಿ ಗಣೇಶ ಹಬ್ಬದ ರಜಾ ಆಮೇಲೆ ಫ್ರೈಡೆ ಸ್ಯಾಟರ್ಡೆಯಿಂದ ರಜಾನೇ ಕಂಟಿನ್ಯೂಯಸ್ ಆಗಿರೋದ್ರಿಂದ ಬೆಂಗಳೂರೆಲ್ಲ ಖಾಲಿಯಾಗಿ ಹೋಗಿದೆ ರೋಡ್ಗಳಲ್ಲಿ ಅಷ್ಟೊಂದು ಟ್ರಾಫಿಕ್ಕು ಮತ್ತು ನಾವು ಹೋದ ಕಡೆ ಎಲ್ಲ ಏನೂ ಅಷ್ಟೊಂದು ರಶ್ ಇಲ್ಲ ಇದು ಕೋಣನ್ ಕುಂಟೆನಲ್ಲಿರೋ ಫೋರಮ್ ಮಾಲು ಈ ಫೋರಮ್ ಮಾಲ್ಗೆ ಇವಾಗ ನಾವು ಬಂದಿದ್ದೀವಿ ಪ್ರೆಸ್ಟೀಜ್ ಗ್ರೂಪ್ ಅವ್ರದ್ದು ಇರ್ಬೋದೇನೋ ಅಂದ್ಕೊಳ್ತೀನಿ ಫೋರಂ ಮಾಲ್ ಇದು ಸೊ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದೀನಿ ಹಾಗೆಯೇ ನೋಡ್ಕೊಂಡು ಹೋಗೋಣ ಸುತ್ತಾಡ್ಕೊಂಡು ಹೋಗೋಣ ಇವಾಗ ಬೆಂಗಳೂರು ಫೋರ್ಟ್ ಆಯಿತು ಟಿಪ್ಪು ಸಮ್ಮರ್ ಪ್ಯಾಲೇಸ್ ಆಯಿತು ಹಾಗೆಯೇ ಇದು ಒಂದು ನೋಡ್ಕೊಂಡು ಹೋಗೋಣ ಅಂತ ನಾವು ಇವಾಗ ಬಂದಿದ್ದೀವಿ ಇವಾಗ ಆಗ್ತಾ ಇದೆ ಟೈಮು ನಾಲ್ಕೂವರೆ ಏನು ನಾಲ್ಕು ಗಂಟೆ ಆಗಿದೆ ಅಂದ್ಕೊಳ್ತೀನಿ ಇದೂ ತುಂಬ ಚೆನ್ನಾಗಿದೆ ಇದು ಇವಾಗಿನ ನಮ್ಮ ಟೆಕ್ನಾಲಜಿಯ ಕಟ್ಟಡ ಏನು ಗಾಜಿನ ಕಟ್ಟಡ ಇದೊಂಥರ ಶೀಶ್ ಮಹಲ್ ಅಂತಲೇ ಹೇಳ್ಬೋದು ನಿಜ ಹೇಳಬೇಕು ಅಂದರೆ ಶೀಶ್ ಮಹಲ್ ಅಂತ ಹೇಳ್ತಾರಲ್ಲ ಅವಾಗಿನ ಕಾಲದಲ್ಲಿ ಹವಾ ಮಹಲ್ ಶೀಶ್ ಮಹಲ್ ರಂಗ್ ಮಹಲ್ ಅಂತ ಎಲ್ಲ ಹೇಳ್ತಾರಲ್ವ ಹಾಗೆಯೇ ಇದು ಇವಾಗಿನ ಕಾಲದ ಇವಾಗಿನ ಜನರ ಇವಾಗಿನ ರಾಜ ಮಹಾರಾಜರ ಶೀಶ್ ಮಹಲ್ ಅಂತಲೇ ಹೇಳ್ಬೋದು ಶಾಪಿಂಗ್ ಮಾಲ್ ಎಲ್ಲ ಇದೆ ಅದನ್ನೇ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಏನು ಅನಿಸ್ಬೋದು ಅವಾಗಿನ ಕಾಲದ ರಾಜ ಮಹಾರಾಜರ ಒಂದು ಅರಮನೆಗಳು ಸುಂದರವಾಗಿತ್ತ ಅವಾಗಿನ ಜೀವನ ಸುಂದರವಾಗಿತ್ತ ಜನಜೀವನ ಒಂದು ಅವರು ಇರೋದು ಪ್ರತಿಯೊಂದು ಅದು ಚೆನ್ನಾಗಿರ್ತಾಯಿತ್ತಾ ಹೆಣ್ಮಕ್ಳಿಗಿರೋ ಅವಾಗಿನ ಸ್ವಾತಂತ್ರ್ಯ ಇವಾಗಿನ ಸ್ವಾತಂತ್ರ್ಯ ಇಲ್ಲ ಇವಾಗಿನ ಇಷ್ಟ ಆಗುತ್ತಾ ಅಂತ ನಿಮಗೂ ಕೆಲವೊಂದು ಸಾರಿ ಅನಿಸ್ಬೋದೇನೋ ಅಂದ್ಕೊಳ್ತೀನಿ ನೋಡಿ ತುಂಬ ಬ್ಯೂಟಿಫುಲ್ಲಾಗಿರೋ ಎಷ್ಟು ಚೆನ್ನಾಗಿದೆ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಇದು ಇದು ಮಾತ್ರ ಮೇನ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ತುಂಬ ಜನ ಇಲ್ಲೆಲ್ಲ ಫೋಟೋ ಎಲ್ಲ ತಗೊಳ್ತಾರೆ ಆದರೆ ಈ ಮಾಲ್ಗಳಲ್ಲಿ ಶಾಪಿಂಗ್ ಮಾಡೋಕೆ ಏನಂದ್ರೆ ಪ್ರತಿಯೊಂದೂ ಏನು ಏನು ಮಿಡ್ಲ್ ಕ್ಲಾಸ್ ಅವರು ಯಾರೂ ಶಾಪಿಂಗ್ ಮಾಡೋಕ್ಕಾಗಲ್ಲ ಹಾಗೆ ಮೂವಿ ಏನಾದರೂ ನೋಡಿಕೊಂಡು ರೆಸ್ಟೋರೆಂಟಲ್ಲಿ ಏನಾದರೂ ಸ್ವಲ್ಪ ತಿಂದ್ಕೊಂಡು ಹೋಗ್ಬೋದು ಅಂದರೆ ಮಾಡ್ಬೋದು ಇವರೇ ಶಾಪಿಂಗ್ ಮಾಡ್ಬೋದು ಅವ್ರು ಮಾಡಬಾರ್ದು ಇವ್ರು ಮಾಡಬಾರ್ದು ಅಂತೇನಿಲ್ಲ ಯಾಕೆಂದರೆ ಸುಮ್ಮನೆ ಒಂದೊಂದು ಶೂಗೆ ಎಂಟು ಹತ್ತು ಸಾವಿರ ಒಂದು ಜೊತೆ ಶೂಗೆ ಹತ್ತು ಹನ್ನೆರಡು ಸಾವಿರ ಕೊಟ್ಟು ತಗೊಳ್ಳೋರು ಇದ್ದಾರೆ ಇಪ್ಪತ್ತು ಸಾವಿರ ಕೊಟ್ಟು ವುಡ್ಲ್ಯಾಂಡ್ಸು ಆ ಬ್ರ್ಯಾಂಡು ಈ ಬ್ರ್ಯಾಂಡು ಅಂತ ಇಪ್ಪತ್ತು ಸಾವಿರಗಟ್ಲೆ ಕೊಟ್ಟು ಶೂನ ಹಾಕ್ಕೊಳ್ಳೋರು ಇದ್ದಾರೆ ಆಮೇಲೆ ಏನೊಂದು ಐನೂರು ರೂಪಾಯಿ ಒಂದು ಎರಡು ಸಾವಿರ ರೂಪಾಯಿಗೂ ಕೂಡ ಶೂನ ಹಾಕೊಳ್ಳೋರು ಇದ್ದಾರೆ ಅವ್ರವ್ರಿಷ್ಟ ಅವರವ್ರ ಬಜೆಟ್ಟು ಅವರವ್ರ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೋ ಅವರು ಆ ಥರ ಹಾಕ್ಕೊಳ್ತಾರೆ ಅಂತಲೇ ಹೇಳ್ಬೋದು ಒಂದು ಟೀ ಶರ್ಟ್ ಎಲ್ಲ ಎರಡು ಸಾವ ಮೂರು ಸಾವಿರ ನಾಲ್ಕು ಸಾವಿರ ಆಮೇಲೆ ಐದು ಸಾವಿರನೂ ಇರುತ್ತೆ ಸೊ ಹಾಗೆ ಒಂದು ಲೆಹೆಂಗಾಗಳಿದ್ರೆ ಅದು ಒಂದು ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಆ ಥರ ಎಲ್ಲ ಲೆಹೆಂಗಾಸ್ ಇರುತ್ತೆ ಇಲ್ಲಿ ಮಾಲಲ್ಲಿ ಏನಕ್ಕೆ ಅಷ್ಟೊಂದರೆ ಅವ್ರದ್ದು ಏನಂದರೆ ಎ ಸಿ ಶೋರೂಮ್ ಇರುತ್ತೆ ಜಿ ಎಸ್ ಟಿ ಬಿಲ್ ಆಗುತ್ತೆ ಆಮೇಲೆ ಪ್ರತಿಯೊಂದನ್ನು ಅಲ್ಲಿ ವರ್ಕ್ ಮಾಡ್ತಿರೋ ಏನು ಸೇಲ್ಸ್ ಪರ್ಸನ್ ಇರ್ತಾರೋ ಅವ್ರ ಸ್ಯಾಲ್ರಿ ಕೂಡ ಇರುತ್ತೆ ಪ್ರತಿಯೊಂದು ಇರುತ್ತಲ್ವ ಹಾಗಾಗಿನೇ ಇಲ್ಲಿ ರೆಂಟ್ ಕೂಡ ಜಾಸ್ತಿ ಇರುತ್ತೆ ಮಾಲ್ಗಳಲ್ಲಿ ಶಾಪ್ ರೆಂಟ್ ಏನಿರುತ್ತಲ್ಲ ಏನು ಇಷ್ಟು ವರ್ಷ ಕಾಂಟ್ರ್ಯಾಕ್ಟ್ ಅಂತ ಇರುತ್ತೋ ಇದೇನಿರುತ್ತೋ ಗೊತ್ತಿಲ್ಲ ನಮಗೆ ಸೊ ಹಾಗಾಗಿನೇ ಅಲ್ಲಿ ಆಮೇಲೆ ಬ್ರ್ಯಾಂಡೆಡ್ ಬಟ್ಟೆಗಳು ಬೇರೆ ಬರುತ್ತೆ ಹಾಗಾಗಿ ಮೇ ಬಿ ಅದು ಅಷ್ಟೊಂದು ಪ್ರೈಸಸ್ ಇರುತ್ತೆ ಅಂದ್ಕೊಳ್ತೀನಿ ಬಟ್ ನಾನು ಸ್ವಲ್ಪ ಮೊದಲೆಲ್ಲ ತಗೊಳ್ತಾ ಇದ್ದೆ ಅಂದ್ಕೊಳ್ತೀನಿ ಬಟ್ ಇವಾಗೆಲ್ಲ ನಾನು ಆನ್ಲೈನಿಂದ ನನಗೆ ಶಾಪಿಂಗ್ ಮಾಡೋಕೆ ನನಗೆ ಅಷ್ಟೊಂದು ಟೈಮು ಇರೋಲ್ಲ ಪೇಶನ್ಸೂ ಇಲ್ಲ ಆನ್ಲೈನಲ್ಲೇ ನಾನೆಲ್ಲ ಪರ್ಚೇಸ್ ಮಾಡೋದು ಏನಾದರೂ ಮೂವಿ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರೋ ಮೂವಿ ಇದೆ ಅಂದರೆ ಮಾತ್ರ ಮಾಲ್ಗೆ ಹೋಗೋದು ಅಷ್ಟೇ ನೀವು ಇಲ್ಲೇ ಕೋಣನ ಕುಂಟೆ ಈ ಕಡೆ ಕೊತ್ನೂರು ಮತ್ತು ಈ ಕಡೆ ಎಲ್ಲ ಇದ್ದರೆ ಒಂದು ಸಾರಿ ಹೋಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಹಾಗೇ ಸುತ್ತಾಡ್ಕೊಂಡು ಬನ್ನಿ ಚೆನ್ನಾಗಿರುತ್ತೆ ಒಂದು ಸಂಡೇನೋ ಸ್ಯಾಟರ್ಡೇನೋ ಮಕ್ಕಳಿಗೂ ಖುಷಿಯಾಗುತ್ತೆ ಏನೋ ಒಂದು ಪಾಪ್ಕಾರ್ನು ಇಲ್ಲ ಪಿಜ್ಜಾ ಬರ್ಗರ್ ಎಲ್ಲರೂ ಅದೇ ಇಷ್ಟಪಡ್ತಾರೆ ಪಿಜ್ಜಾ ಆಮೇಲೆ ಬರ್ಗರು ಆಮೇಲೆ ನೀನು ಅವೆಲ್ಲ ಇಷ್ಟಪಡ್ತಾರೆ ಯಾವಾಗ ಒಂದು ಸಾರಿ ಹೋಗಿ ನೋಡ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಚೇಂಜ್ ಇರುತ್ತೆ ಅಂತಾನೆ ಹೇಳ್ಬೋದು ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ ಅಂದ್ರೆ ಈ ರತನ್ ಟಾಟಾ ಅವರಾಯಿತು ಎಷ್ಟು ಅವರು ಡೌನ್ ಟು ಅರ್ತ್ ಲೈಫ್ ಲೀಡ್ ಮಾಡ್ತಾ ಇರ್ತಾರಂದ್ರೆ ಅವ್ರ ಬಗ್ಗೆ ನಾನು ತುಂಬಾ ನ್ಯೂಸ್ ಪೇಪರಲ್ಲೆಲ್ಲ ಓದ್ತೀನಿ ತಿಳ್ಕೊಳ್ತೀನಿ ಸೋಷಿಯಲ್ ಮೀಡ್ಯಾನಲ್ಲಿ ಕೂಡ ತಿಳ್ಕೊಳ್ತಾ ಇರ್ತೀನಿ ನಮ್ಮ ಮೋದಿಜಿ ಅವರಾಯಿತು ರತನ್ ಟಾಟಾಜಿ ಅವರಾಯ್ತು ಆಮೇಲೆ ನಮ್ಮ ಸುಧಾಮೂರ್ತಿ ಮೇಡಮ್ ಇದ್ದಾರಲ್ವ ಅವ್ರ ಬಗ್ಗೆ ಆಯಿತು ಹೀಗೆ ನಾನು ತುಂಬಾ ಅವ್ರ ಬಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ತಿಳ್ಕೊಳ್ಳೋದಾಗಲಿ ಓದೋದಾಗಲಿ ಒಂದು ಸಣ್ಣ ಆರ್ಟಿಕಲ್ ಬಂದರೂ ಅದ್ರ ಬಗ್ಗೆ ತಿಳ್ಕೊಳ್ತೀನಿ ಎಲ್ಲೋ ಒಂದು ಕಡೆ ಗ್ರೌಂಡ್ ಫ್ಲೋ ಅಂದರೆ ಫ್ಲೋರ್ ಮೇಲೆ ನೆಲದ ಮೇಲೆ ರತನ್ ಟಾಟಾ ಅವರು ಕೂತಿದ್ದಾರೆ ಒಂದು ಸಣ್ಣ ಸ್ಟೂಡೆಂಟ್ ಹತ್ರ ಏನೋ ಒಂದು ಕಲ್ತ್ಕೊಳ್ತಾ ಇದ್ದಾರೆ ಈ ಥರದ್ದೆಲ್ಲ ನಾನು ನೋಡಿದಾಗ ತುಂಬ ಖುಷಿ ಆಗುತ್ತೆ ಇನ್ನೊಂದು ಏನು ಹೇಳಬೇಕು ಅಂದರೆ ಬ್ರ್ಯಾಂಡು ತುಂಬ ರಾಯಲ್ಲು ಅದು ಇದು ಅಂತ ಇರೋದಕ್ಕಿಂತ ನಮ್ಮದು ನಮ್ಮ ಜೀವನ ವ್ಯವಸ್ಥೆ ಅಂದರೆ ಪ್ರಿನ್ಸಿಪಲ್ ಆಗಲಿ ನಾವು ಯಾವ ಥರ ಇರ್ತೀವಿ ನಮಗೆ ಎಷ್ಟು ಜ ನಮ್ಮ ನಮ್ಮಿಂದ ಎಷ್ಟು ಜನರಿಗೆ ನಾವು ಹೆಲ್ಪ್ ಮಾಡೋಕ್ಕಾಗುತ್ತೆ ಏನಾದರೂ ಒಂದು ಗೈಡೆನ್ಸ್ ಮಾಡಿ ಮಾಡೋಕ್ಕಾಗುತ್ತಾ ಸೊ ಅವ್ರನ್ನ ನಾವು ನಮ್ಮ ಜೀವನದಲ್ಲಿ ಅಂದರೆ ಮೋದಿಜಿ ಆಯಿತು ರತನ್ ಟಾಟಾಜಿ ಅವರಾಯಿತು ಇವ್ರನ್ನ ರೋಲ್ ಮಾಡಲ್ಗಳಾಗಿ ನಾವು ಇಟ್ಕೊಂಡು ಅವ್ರನ್ನ ಫಾಲೋ ಅವ್ರ ಅವ್ರ ಜೀವನ ಅವ್ರ ಸ್ಟೈಲ್ನ ನಾವು ಎಷ್ಟು ಅಂದರೆ ಒಂದು ಸಾಸಿವೆ ಕಾಳು ಒಂದು ಕಾಳಾದರೂ ಮಾಡೋಕ್ಕಾಗತ್ತಾ ಆಗತ್ತಾ ಮಾಡಿ ಮಾಡ್ಬೋದು ಸೊ ಅದನ್ನು ನಾವು ಫಾಲೋ ಅಪ್ ಮಾಡ್ಕೊಂಡು ಹೋದರೆ ನ ಒಳ್ಳೆಯದು ನಮ್ಮ ದೇಶಕ್ಕೆ ನಮೇಲೆ ನಮ್ಮ ಮಕ್ಕಳಾಯಿತು ಆಮೇಲೆ ಈ ದೇಶದ ಪ್ರಜೆಗಳಾಯಿತು ಯುವ ಪೀಳಿಗೆಗಾಯಿತು ಒಂದು ಒಳ್ಳೆ ಕಲಿಯೋದಕ್ಕೆ ಸಿಗುತ್ತೆ ಅಂತಲೇ ನನ್ನ ಅನಿಸಿಕೆ ಸೊ ಏನು ಬಟ್ಟೆ ಎಷ್ಟು ಕೊಟ್ಟರು ಬಟ್ಟೆನೇ ಅಲ್ವಾ ಇಪ್ಪತ್ತು ಸಾವಿರ ಆದರೂ ಅದು ಬಟ್ಟೆನೇ ವಿವೇಕಾನಂದ ಜಿ ಅವರು ಅವ್ರು ಫಾರಿನ್ ಕಂಟ್ರಿಗೆಲ್ಲ ಹೋದಾಗ ಅವ್ರದ್ದು ಎಷ್ಟೊಂದು ಅವ್ರದ್ದು ಕೂಡ ವಿವೇಕಾನಂದಜಿ ಅವ್ರದ್ದು ನಾನು ಇರ್ತೀನಿ ಫಾರಿನ್ ಕಂಟ್ರಿಗೆ ಹೋಗಿದ್ರಂತೆ ಅವ್ರ ಹಾಕ್ಕೊಂಡಿರೋ ಡ್ರೆಸ್ ಬಗ್ಗೆ ಒಬ್ರು ಯಾರೋ ಏನೋ ಕೇಳಿದ್ರಂತೆ ಅದಕ್ಕೆ ತುಂಬಾ ಆ ಥರದ್ದೆಲ್ಲ ಓದಿದಾಗ ತುಂಬ ಖುಷಿಯಾಗುತ್ತೆ ಓ ಹೌದಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿನೇ ತಗೊಳ್ಬಾರ್ದು ಅಂತ ಇಲ್ಲ ನೀವು ಇಷ್ಟಪಡೋರು ಹಾಕೋಬೋದು ತಗೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ತುಂಬಾ ಬ್ಯೂಟಿಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಆದರೆ ಬೆಂಗಳೂರೆಲ್ಲ ಖಾಲಿ ಆದಾಗ ಇಲ್ಲಿ ಯಾರೂ ಇರೋಲ್ಲ ಆಮೇಲೆ ಈ ಪ್ಯಾಂಡಮಿಕ್ ಥರ ಸಿಚುವೇಶನಲ್ಲಂತೂ ಇಲ್ಲಿ ಒಬ್ರೆ ಹೋಗೋಕ್ಕೂ ಒಂಥರ ಭಯ ಆಗುತ್ತೆ ಅಂದರೆ ಒಂಥರ ಈ ಭೂತ್ ಬಂಗ್ಲಾ ಥರ ಆ ಥರ ಫೀಲ್ ಆಗುತ್ತೆ ಹೋಗೋದಕ್ಕೆ ಭಯ ಇದೆ ಡು ಕ ಅನ್ನತ್ತೆ ಸೊ ಮಕ್ಕಳೇನಾದರೂ ಈ ಥರ ಜಾಸ್ತಿ ಕೆಲವೊಂದು ಮಕ್ಕಳಿಗೆ ಅಟ್ರಾಕ್ಷನ್ ಇರುತ್ತೆ ಈ ಥರ ಎಲ್ಲ ಹೋಗ್ಬೇಕು ಹೋಗಬೇಕು ಸುತ್ತಬೇಕು ಅನ್ನೋದಕ್ಕಿಂತ ಸೊ ಯಾವಾಗ ಒಂದು ಸಾರಿ ಹೋಗಿ ಬರ್ಬೋದು ಆದರೆ ನಮ್ಮ ದೇಶದ ಆಸ್ತಿ ಐತಿಹಾಸಿಕ ಒಂದು ಪೌರಾಣಿಕ ಒಂದು ಹಿಸ್ಟಾರಿಕಲ್ ಏನು ಪ್ಲೇಸಸ್ಗಳಿದೆಯೋ ಅದ್ರ ಬಗ್ಗೆ ಅವ್ರಿಗೆ ತಿಳಿಸೋದು ವಿಕಿಪೀಡಿಯಾನಲ್ಲಾಗಲಿ ಇಲ್ಲ ಒಂದು ಗೂಗಲಲ್ಲಾಗಲಿ ಇಲ್ಲ ಒಂದು ಸೋಷಿಯಲ್ ಮೀಡ್ಯಾನಲ್ಲಾಗಲಿ ಸೊ ಅದನ್ನೆಲ್ಲ ಒಂದು ಸೈನ್ಸ್ ಬಗ್ಗೆ ಅದನ್ನು ನಾವು ಮಕ್ಕಳಿಗೆ ಪೇರೆಂಟ್ಸು ಮೊದಲನೇದಾಗಿ ತಾಯಿ ಆದಷ್ಟು ಅವ್ರಿಗೆ ಒಂದು ಗೈಡೆನ್ಸು ಕೊಡ್ತಾ ಇರಬೇಕು ಅಂತಲೇ ನಾನು ಹೇಳ್ತೀನಿ ನನಗೆ ಇಷ್ಟ ಆ ಥರ ಅಂತ ನೋಡಿ ಎಸ್ಕ್ಯುಲೇಟ್ರ್ ಇದೆ ಅದ್ರ ಪಾ ನಿಂತ್ಕೊಂಡ್ಬಿಟ್ರೆ ಅದ್ರಪ್ಪ ಅಡಗೋದಕ್ಕೆ ಎಲ್ಲ ಸೆನ್ಸ್ ಸೆನ್ಸರ್ ಇರುತ್ತೆ ನಾವು ಹೋಗಿ ನಿಂತ್ಕೊಳ್ತಾ ಇದ್ದಂಗೆ ಅದು ಆನ್ ಆಗುತ್ತೆ ಮೂವ್ ಆಗ್ತಾ ಇರುತ್ತೆ ನಾವು ಹಾಗೆ ಸುಮ್ಮನೆ ಹೋಗಿ ಸುಮ್ಮನೆ ಸುತ್ತಾಡ್ಕೊಂಡು ಬಂದಿದ್ದೀವಿ ನಾವು ಏನೂ ಅಲ್ಲಿ ನನ್ನ ಕಾಫಿ ಕೂಡ ಎಕ್ಸ್ಪ್ರೆಸ್ಸು ಕ್ಯಾಪಿಚಿನೋ ಅದೆಲ್ಲ ನನ್ನ ಕಾಫೀಸ್ ಅಷ್ಟೊಂದು ಇಷ್ಟ ಆಗೋಲ್ಲ ಅಂತಲೇ ಹೇಳ್ತೀನಿ ಫಿಲ್ಟರ್ ಕಾಫಿ ಇಲ್ಲ ಟೀ ಮಸಾಲ ಟೀ ಇದ್ದರೆ ಸಾಕು ನನಗೆ ಹಾಗೆಯೇ ಕೊನೆಯದಾಗಿ ಮತ್ತೆ ನಾನು ಸಮ್ಮರ್ ಪ್ಯಾಲೇಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನನಗಂತೂ ಈ ಸಮ್ಮರ್ ಪ್ಯಾಲೇಸ್ ತುಂಬಾ ಇಷ್ಟ ಆಗಿದೆ ಅಂತಲೇ ಹೇಳ್ತೀನಿ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ನೋಡೋಣ ಇನ್ನೂ ಸ್ವಲ್ಪ ದಿವಸ ಆದರೆ ನನಗೆ ಒಂದು ಡ್ರೀಮ್ ಇದೆ ನೋ ಏನಾಗಂತ ಟೂರ್ ನನಗೆ ಜಾಸ್ತಿ ಇಷ್ಟ ಆಗೋದು ಟ್ರಾವೆಲ್ ಹೋಗೋದು ಅಲ್ಲಿ ಪ್ಲೇಸಸ್ ಬಗ್ಗೆ ತಿಳ್ಕೊಳ್ಳೋದು ಆವಾಗಿನ ಕಾಲದ ಜನ ಜೀವನ ರಾಜರ ಜೀವನ ರಾಣಿಯರ ಜೀವನ ಜೀವನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ನಾನು ಅಲ್ಲಿ ಹೋದಾಗ ಆವಾಗಿನ ಹಿಂದಿನ ಕಾಲದಕ್ಕೆ ಹೋಗಿ ಹೇಗಿದ್ದಿರ್ಬೋದು ಹೇಗಿರ್ತಾಯಿದ್ರು ಆ ಥರ ಎಲ್ಲ ನಾನು ಒಂದು ಕಲ್ಪನೆಗಳನ್ನ ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿತ್ತಲ್ಲ ಅವಾಗ ಒಂದು ಸುಖ ನೆಮ್ಮದಿ ಅವ್ರಿಗೆ ಇರ್ತಾ ಇಲ್ಲ ಇವಾಗೆಲ್ಲ ನಾವು ಇಷ್ಟೊಂದು ಬ್ಯುಸಿಯಾಗಿ ಓಡ್ತಾ ಇದ್ದೀವಲ್ಲ ಇದು ತುಂಬ ಆರಾಮ್ ಜೀವನನ ಅಂತ ಕೂಡ ನೆನೆಸ್ಕೊಳ್ತಾ ಇರ್ತೀನಿ ಹಾಗೆಯೇ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕೂಡ ಶೇರ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ದಿವಸಗಳಾದಮೇಲೆ ನಾನು ಇನ್ನೂ ಒಳ್ಳೊಳ್ಳೆ ಪ್ಲೇಸ್ ಪ್ಲೇಸಸ್ಗಳಿಗೆ ಒಳ್ಳೊಳ್ಳೆ ಸ್ಥಳಗಳಿಗೆ ನಾನು ಭೇಟಿ ಕೊಟ್ಟು ಅಲ್ಲಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ಇಲ್ಲಿ ನೋಡಿ ಅಲ್ಲಿ ಕಟಾಂಜನ ಏನಿದೆಯಲ್ಲ ಅಲ್ಲಿ ಸ್ಕ್ವೇರ್ ಬಾಕ್ಸ್ ಥರ ಇದೆಯಲ್ಲ ಅಲ್ಲಿ ರಾಜರು ಅಂದರೆ ಟಿಪ್ಪು ಮಹಾರಾಜರು ಅಲ್ಲಿ ಕುತ್ಕೊಂಡು ಸಭೆ ನಡೆಸ್ತಾ ಇದ್ದರು ನಾನು ಹಾಗೇ ಇಲ್ಲಿ ಫೋಟೋಗಳ್ನ ಕೂಡ ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದೆರಡು ಫೋಟೋ ವೀಡಿಯೋ ಅಷ್ಟೇ ಯಾಕೆಂದರೆ ನಿಮಗೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ನಾನು ಜಾಸ್ತಿ ಯೂಟ್ಯೂಬ್ಗೆ ಅಂತಲೇ ನಾನು ಇದರಲ್ಲಿ ವೀಡಿಯೋಗಳ್ನ ಮಾಡಿದ್ದೀನಿ ಇದು ಕೈರುಚಿನಲ್ಲಿ ಇವಾಗೆಲ್ಲ ಡಿಜಿಟಲ್ 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 ನಾವು ಹೋಗಿ ಆರ್ಡ್ರ್ ಮಾಡಬೇಕಾಗಿಲ್ಲ ಮೆನ್ಯೂ ನೋಡಬೇಕಾಗಿಲ್ಲ ಇವಾಗ ನಾನು ನನಗೇನು ಬೇಕೋ ಅದನ್ನು ನಾನು ಆರ್ಡ್ರ್ ಮಾಡಿ ಇಲ್ಲಿ ಡಿಜಿಟಲಲ್ಲಿ ಇದನ್ನು ಕ್ಲಿಕ್ ಮಾಡ್ಕೊಂಡು ಹೋಗೋದು ಪ್ರೊಸೀಡ್ ಅಂತ ಬರುತ್ತೆ ನಮಗೇನು ಬೇಕು ಟೀ ಬೇಕಾ ಕಾಫಿ ಬೇಕಾ ದೋಸೆ ಬೇಕಾ ಆ ಪಿಚ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗೋದು ಯು ಪಿ ಐ ಅಂದರೆ ಗೂಗಲ್ ಪೇ ಮಾಡಿಬಿಟ್ಟು ಪೇ ಮಾಡಿದರೆ ಮುಗಿತು ಗೂಗಲ್ ಪೇ ಮಾಡಿಬಿಟ್ರೆ ಪೇಮೆಂಟ್ ಮಾಡಿದ್ರೆ ಆಗೋಯ್ತು ಸೊ ಕೂಪನ್ನ ತಗೊಂಡು ಅಲ್ಲಿ ಕೊಟ್ಟರೆ ಕೌಂಟ್ರಲ್ಲಿ ಕೊಟ್ಟರೆ ಏನು ಬೇಕೋ ಅದನ್ನು ಸರ್ ಸರ್ವಿಸ್ ಮಾಡ್ತಾರೆ ನನಗೆ ತುಂಬ ಟಯರ್ಡ್ ಆಗಿತ್ತು ಬೆಳಗ್ಗೆಯಿಂದ ನಾನು ಮನೆಯಲ್ಲಿ ಬೆಳಗ್ಗೆ ಚಪಾತಿ ಆಮೇಲೆ ಕಡಲೆಕಾಳು ಉಸುಳಿ ಹೆಸರು ಆಮೇಲೆ ಬೇಳೆ ಎಲೆಕೋಸು ಪಲ್ಯ ಅನ್ನ ತರಕಾರಿ ಸಾಂಬಾರು ಮೊಸರು ಇದೆಲ್ಲ ಮಾಡಿದ್ದೆ ನಾನು ಹನ್ನೊಂದು ಗಂಟೆಗೆ ಊಟ ಮಾಡಿದ್ದೀವಿ ಆಮೇಲೆ ಇವಾಗ ಐದು ಗಂಟೆ ಆಗಿದೆ